ನನ್ನ ಹೆಸರು ರಾಣಿ. ನಾನು ಬಂದ್ಬಿಟ್ಟು ಒಂದು ಆಟೋ ಡ್ರೈವರ್ ಆಗಿದ್ದೀನಿ. ನಾನು ಇದು ಹೆಂಗಾಗಿದ್ದೀನಿ ಅಂದರೆ ನಮ್ಮ ಯಾತ್ರೆಯೇ ಇದಕ್ಕೆ ಕಾರಣ. ನಾನು ಫಸ್ಟು ಬಂದ್ಬಿಟ್ಟು ಟೈಲರಿಂಗ್ ಕೆಲಸ ಮಾಡ್ತಾಯಿದ್ದೆ, ಒಂದು ಅಡುಗೆ ಕೆಲಸ, ಮನೆಯದು ಅಡುಗೆ ಕೆಲಸ ಮಾಡ್ತಿದ್ದೆ. ಹಂಗಾಗಿ ನಾನು ಒಂದು ಸಿಂಗಲ್ ಪ್ಯಾರೆಂಟ್ ಆಗಿದ್ದು, ನನಗೆ ಬಂದ್ಬಿಟ್ಟು ಆ ದುಡ್ಡು ಸಾಕಾಗ್ತಾ ಇಲ್ಲ. ಹಂಗಾಗಿ ನಾನು ಬಂದ್ಬಿಟ್ಟು ಇವಾಗ ಗಾಡಿ ತಗೊಂಡಿದ್ದೀನಿ, ಗಾಡಿ ತಗೊಂಡು ಒಂದು 4 ತಿಂಗಳಿಂದ ಓಡಿಸ್ತಾ ಇದ್ದೀನಿ. ಭಾರಿ ಖುಷಿ ಆಗ್ತಿದೆ. ಮುಂಚೆ ಮನೆ ಕೆಲಸ ಎಲ್ಲ ಮಾಡಿಕೊಂಡು ಕಷ್ಟದಲ್ಲಿ ಇದ್ದರು, ಇವಾಗ ಬಂದ್ಬಿಟ್ಟು ಸ್ವಂತ ಗಾಡಿ ಇಟ್ಕೊಂಡು ಚೆನ್ನಾಗಿ ಸಂಪಾದನೆ ಮಾಡ್ಕೊಂಡು ಮಕ್ಕಳನ್ನ ಸಾಕ್ತಾ ಇದ್ದೀನಿ. ಹಂಗಾಗಿ ನಮ್ಗೆ ಖುಷಿ ಆಗ್ತಿದೆ. ನಮಗೆ ಬಂದ್ಬಿಟ್ಟು ಫೈನಾನ್ಸ್ ಬಂದ್ಬಿಟ್ಟು ಟರ್ನೋ ಕಡೆಯಿಂದ ಆಗಿರೋದು, ನನಗೆ ತಕ್ಷಣ ಸುಲಭವಾಗಿ ನನಗೆ ಆಗಿದೆ, ನಾವು ತಗೊಂಡಿದ್ದೀವಿ. ಪೆಟ್ರೋಲ್ ಗಾಡಿ ಆಗಲಿ, ಬೇರೆ ಈ CNG ಗಾಡಿ ಆಗಲಿ, ಟೂ ವೀಲರ್ ಕೂಡ ಆಗಲಿ, ಪೆಟ್ರೋಲ್ ಹಾಕೋ ಗಾಡಿ ಕೂಡ, ಎಲ್ಲಾದರೂ ಮಲೆಯದ್ರಲ್ಲಿ ಹೋದರೆ ನಿಂತೋಗುತ್ತೆ, ನಮಗೊಂದು ಭಯ ಆಗುತ್ತೆ. ಅದೇ ಇದು ಈ ಗಾಡಿಯಲ್ಲಿ, ಬ್ಯಾಟ್ರಿ ಗಾಡಿಯಲ್ಲಿ ಬಂದ್ಬಿಟ್ಟು ಆಟೋದಲ್ಲಿ ಆ ಥರ ಎಲ್ಲ ಏನು ಭಯ ಪಡಬೇಕಂತ ಏನಿಲ್ಲ, ಯಾಕಂದರೆ ನಾನು 4 ತಿಂಗಳಿಂದ ಓಡಿಸ್ತಾ ಇದ್ದೀನಿ. ಹಂಗಾಗಿ ಫುಲ್ ನಮ್ಮ ಕಂಟ್ರೋಲಲ್ಲಿದೆ, ತುಂಬ ಖುಷಿಯಿಂದ ನಾವು ಓಡಿಸ್ತಾ ಇದ್ದೀವಿ. ಹಂಗಾಗಿ ಆದರೆ ಮಲೆ ಬ್ರಿಡ್ಜ್ ಕೆಳಗಡೆನೂ ಟೈರ್ ಮೇಲೇನೂ ನೀರು ಇರುತ್ತೆ, ಆದರೂ ನಾನು ಓಡಿಸ್ಕೊಂಡು ಹೋಗಿದ್ದೀನಿ. ಆ ಥರ ಏನು ಗಾಡಿ ನಿಲ್ಲೋ ಥರ ನಮಗೆ ಗೊತ್ತಿಲ್ಲ, ಆ ಥರ ಏನಾಗಿಲ್ಲ. ಚಾರ್ಜಿಂಗ್ ಅಂದರೆ 3 ಅವರ್ ಆಗಬೇಕು, 3 ಅವರ್ 4 ನಿಮಿಷ ಅನಿಸುತ್ತೆ, ಆದರೆ ಫುಲ್ 100 ಪಾಯಿಂಟ್ ಆಗುತ್ತೆ. ಅದಾದಮೇಲೆ ಒಂದು 150 ಕಿಲೋಮೀಟ್ರ್ ನಾವು ಹೋಗ್ಬೋದು, ಏನು ತೊಂದರೆ ಇಲ್ಲ, ಅದ್ರ ಬಗ್ಗೆ ಏನು ತೊಂದರೆ ಇಲ್ಲ, ಆರಾಮಾಗಿ ಹೋಗಿ ಆರಾಮಾಗಿ ಬರಬೇಕು. ಸಾಯಿಸೋರು ಜಾಗದಲ್ಲಿ ಕೂಡ ಇದೆ, ಆದರೆ ನನಗೆ ಬಂದ್ಬಿಟ್ಟು ಹೋಗೋಕ್ಕೆ ಅವಕಾಶ ಇಲ್ಲ, ಯಾಕಂದರೆ ನಾನು ಮನೆಗೆ ಮಾಡ್ಕೊಳ್ತೀನಿ. ಹಂಗಾಗಿ ನಾನು ಹೋಗಲ್ಲ. ಮನೆಗೆ ಏನಾದರೂ ತೊಂದರೆ ಆದರೆ ಹೋಗಿ ಮಾಡ್ಕೊಳ್ಳೋಕೆ ಕೂಡ ನಮ್ಮ ಕಡೆ ಸುತ್ತಮುತ್ತ ಇದೆ, ಚಾರ್ಜ್ ಪಾಯಿಂಟ್ ಹಾಕೋದು ಸುತ್ತಮುತ್ತ ಇದೆ. ಹಂಗಾಗಿ ನನಗೆ ಚಾರ್ಜ್ ಹಾಕೋದು ಯಾವ ತೊಂದರೆಯೂ ಇಲ್ಲ. ನನಗೆ ನಾನು ಬಂದ್ಬಿಟ್ಟು ಒಂದು 40-45 ಸ್ಪೀಡಲ್ಲಿ ಹೋಗ್ತೀನಿ. ಹೋದ್ರೂ ಕೂಡ ನಮ್ಮ ಆಟೋ ಬಂದ್ಬಿಟ್ಟು ಮಾಂಟ್ರ ಆಟೋ, ನಿಜವಾಗ್ಲಿ ಹೇಳ್ತೀನಿ, ಮೆಟ್ರೋ ಸ್ಟೇಷನ್, ಮೆಟ್ರೋ ಹೆಂಗಿರುತ್ತೋ ಆ ಥರ ಸ್ಮೂತಾಗಿ ಹೋಗುತ್ತೆ. ತುಂಬ ಜನ ಹೇಳ್ತಾ ಇದ್ದಾರೆ ಮೆಟ್ರೋ ಥರನೇ ಇದೆಮ್ಮ, ಏನು ಸೌಂಡ್ ಎಲ್ಲ ಏನಿಲ್ಲ, ಇನ್ನೊಂದು ಏನಂದರೆ ಪೊಲ್ಯೂಷನು ಇಲ್ಲ ಇದರಲ್ಲಿ, ಹಂಗಾಗಿ ನಮಗೆ ಭಾರಿ ಖುಷಿ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಆ ಥರ ಬೆಂಕಿ ಆಗುತ್ತೆ, ಏನಾದರೂ ಸಡನ್ನಾಗಿ ಶಾರ್ಟೇಜ್ ಆಗುತ್ತೆ, ಆ ಥರ ಎಲ್ಲ ಏನು ತೊಂದರೆ ಇಲ್ಲ. ನಮ್ಗೆ ಏನಾದರೂ ಒಂದು ತೊಂದರೆ ಆದರೂ ಕೂಡ ನಾವು ಕಂಪನಿಯವರು, ಮಾಂಟ್ರ ಕಂಪನಿಯವ್ರಿಗೂ ಫೋನ್ ಮಾಡಿ ತಕ್ಷಣ ಬರ್ತಾರೆ, ಬಂದು ಏನಿದೆ ರೆಡಿ ಮಾಡಿಸ್ಕೊಂಡು ಕೊಟ್ಟು ಹೋಗ್ತಾರೆ. ಫಸ್ಟ್ ಹೇಳ್ದಂಗೆ ಒಂದು 500 ರೂಪಾಯಿ ಸಂಪಾದನೆ ಮಾಡಿದ್ರು ಕೂಡ ತಿಂಗಳಿಗೆ 15,000 ರೂಪಾಯಿ ಆಗುತ್ತೆ. ನಾವು ಕಣ್ಣು ಮುಚ್ಕೊಂಡು ಕೆಲಸ ಮಾಡಿದ್ರು ಒಂದು ದಿನಕ್ಕೆ 1,000 ರೂಪಾಯಿ ನಾವು ಖಂಡಿತ ಮಾಡೋಕ್ಕಾಗುತ್ತೆ, ಅದಕ್ಕಿಂತ ಜಾಸ್ತಿ ಅಂದ್ರೂ 2,000 ರೂಪಾಯಿ ಮಾಡೋಕ್ಕಾಗುತ್ತೆ. ನೀವು ಒಳ್ಳೆ ಥರ ನೀವು ಗಾಡಿ ತಗೊಳ್ಳಿ, ಟರ್ನೋ ಕಡೆಯಿಂದ ಹೋಗಿ ನಿಮಗೆ ಬಂದ್ಬಿಟ್ಟು ಅವರೇ ಬಂದ್ಬಿಟ್ಟು ಒಂದ್ಸಲ ಟೆಸ್ಟ್ ಡ್ರೈವ್ ಕೊಡ್ತಾರೆ, ಅದು ಮಾಡಿಕೊಂಡು ನೀವೆಲ್ಲ ಬಂದ್ಬಿಟ್ಟು ಗಾಡಿ ಓಡಿಸ್ಬೇಕಂತ ನನ್ನ ಆಸೆ ಇದೆ. ನೀವು ಟರ್ನೋ ಕಡೆಯಿಂದ ಟೆಸ್ಟ್ ಡ್ರೈವ್ ತಗೊಂಡು ನೀವೆಲ್ಲ ತಗೋಬೇಕು, ಚೆನ್ನಾಗಿ ಓಡಿಸ್ಬೇಕು ಅಂತ ನನಗೆ ಖುಷಿಯಿಂದ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು.